ಸಂಸದೆ ಸುಮಲತಾರ ಕೆಆರ್ಎಸ್ ಡ್ಯಾಂ ಬಿರುಕು ಹೇಳಿಕೆ ಹಸಿಯಾಗಿರುವಾಗಲೇ ಇದೀಗ ಕೆಆರ್ಎಸ್ ಡ್ಯಾಂ ಕಬಳಿ ಕಾವೇರಿ ಪ್ರತಿಮೆಗೆ ಹೋಗುವ ರಸ್ತೆ ತಳಹದಿಯ ಕಲ್ಲುಗಳು ಕುಸಿದಿದ್ದು ಆತಂಕ ಮೂಡಿಸಿದೆ. ಹೌದು, ಕಳೆದ 3 ದಿನಗಳಿಂದ ಮಳೆ ಎಡಬಿಡದೆ ಸುರಿಯುತ್ತಿದ್ದು ಅದರ ನಡುವೆ ಡ್ಯಾಂ ನಲ್ಲಿ ಕಾಮಗಾರಿ ಕೆಲಸಗಳು ನಡೆಯುತ್ತಿರುವ ಸಮಯದಲ್ಲಿ ಈ ಕೆಳಗಿನ ರಸ್ತೆ 30 ಕ್ಕೂ ಹೆಚ್ಚು ಕಲ್ಲುಗಳು ಕುಸಿದಿರೋದು ಇದೀಗ ಆತಂಕಕ್ಕೆ ಕಾರಣವಾಗಿದೆ. ಡ್ಯಾಂ ಕೆಳಗಿರುವ ಈ ರಸ್ತೆ ಕಾವೇರಿ ಪ್ರತಿಮೆ ಬಳಿ ಹೋಗುವ ರಸ್ತೆಯಾಗಿತ್ತು. ಈ ರಸ್ತೆಯ ತಳಹದಿಗೆ ಈ ಕಲ್ಲುಗಳನ್ನು ಅಳವಡಿಸಲಾಗಿತ್ತು. ರಾತ್ರಿ ಮಳೆಯ ನಡುವೆ ಈ ಕಲ್ಲುಗಳು ಕುಸಿದು ಬಿದ್ದಿವೆ. ಡ್ಯಾಂ ನಲ್ಲಿ ಯಾವುದೇ ಬಿರುಕಿಲ್ಲ ಎನ್ನುತ್ತಿದ್ದ ಅಧಿಕಾರಿಗಳು ಕೂಡ ಇದೀಗ ಈ ಕಲ್ಲು ಕುಸಿತದಿಂದ ಆತಂಕಗೊಂಡಿದ್ದಾರೆ. ಏನು ಕೆಆರ್ಎಸ್ ಸೈಡ್ ನಲ್ಲಿ ಒಂದು ಕಟ್ಟಡ ಕುಸಿದಿದೆ ಅಂತ ಮಾಹಿತಿ ಬಂತು. ತಕ್ಷಣ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಅದರ ಬಗ್ಗೆ ಚರ್ಚಿಸಿದೆ. ಅವರು ಇದು ಕಟ್ಟೆ ವಾಲ್ದ್ ಅಲ್ಲ, ಅದು ಗಾರ್ಡನ್ ವಾಲ್ದು, ಗಾರ್ಡನ್ ಹೋಗೋ ರಸ್ತೆ ಪಾತ್ವೇ ತರ ಆಗಿದೆ, ಅದು ಮಣ್ಣಲ್ಲಿ ನಿರ್ಮಿತವಾದದ್ದು ಅಂತ ಮಾಹಿತಿ ಕೊಟ್ಟರು. ಅದರಂತೆ ಇವತ್ತು ಬೆಳಗ್ಗೆ ನಾನು ಖುದ್ದು ಬಂದು ಪರಿಶೀಲಿಸಿ ಮಾಡಿದಾಗ ರಾತ್ರಿ ಡ್ಯಾಂ ಬಳಿ ಮಳೆಗೆ ಕಲ್ಲು ಕುಸಿದಿದ್ದು ಸುದ್ದಿ ತಿಳಿದ ನೀರಾವರಿ ನಿಗಮದ ಅಧಿಕಾರಿಗಳು ಸೇರಿದಂತೆ ಸ್ಥಳೀಯ ಕ್ಷೇತ್ರದ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಡ್ಯಾಂ ಕೆಳಗಿನ ರಸ್ತೆಯ ಕಲ್ಲುಗಳು ಕುಸಿದಿದ್ದು ಡ್ಯಾಂಗೆ ಯಾವುದೇ ರೀತಿಯ ಅಪಾಯವಿಲ್ಲ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದು ಕುಸಿದಿರೋ ಕಲ್ಲುಗಳನ್ನು ಮತ್ತೆ ಯಥಾಸ್ಥಿತಿಯಲ್ಲಿ ಕೂರಿಸಿ ದುರಸ್ತಿ ಕಾಮಗಾರಿಗೆ ಮುಂದಾಗಿದ್ದಾರೆ. ಸ್ಥಳೀಯ ಶಾಸಕ ರವೀಂದ್ರ ಸೇರಿದಂತೆ ಸ್ಥಳೀಯ ಪಂಚಾಯಿತಿಯವರು ಕೂಡ ರಸ್ತೆ ಕೆಳಗಿನ ಕಲ್ಲುಗಳು ಕುಸಿದಿರೋದ್ರಿಂದ ಡ್ಯಾಂಗೂ ಏನೂ ಸಂಬಂಧವಿಲ್ಲ, ಯಾವುದೇ ಅಪಾಯವಿಲ್ಲ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ ಎಂದಿದ್ದಾರೆ. ಒಟ್ಟಾರೆಯಾಗಿ ಇದೇ ಮೊದಲ ಬಾರಿಗೆ ಡ್ಯಾಂನಲ್ಲಿ ಇಷ್ಟೊಂದು ಕಲ್ಲು ಕುಸಿದ ಪ್ರಕರಣ ನಡೆದಿರಲಿಲ್ಲ. ಇದೀಗ ಕಲ್ಲು ಕುಸಿದಿರೋದು ಒಂದು ಕಡೆ ಆತಂಕ ಸೃಷ್ಟಿ ಮಾಡಿರೋದು ಸುಳ್ಳಲ್ಲ.